ಸಿಗೋಸ್ಕರ ಇಲ್ಲಿ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಅಧಿವೇಶನ ಆರಂಭ ಆಗುವಂತ ನಿಟ್ಟಿನಲ್ಲಿ. ಮೊದಲು ವಿರೋಧ ಪಕ್ಷ ನಾಯಕರನ್ನ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಮೋಸ್ಟ್ ಪ್ರಾಬಲಿ ಇನ್ನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಡಿಲೇ ಆಗ್ಬಹುದೇನೋ. ಓಕೆ, ಏನ್ ಮಾಡ್ತಾರೆ ಕಾದು ನೋಡೋಣ. ಬಿಜೆಪಿಲಿ ಮುಂದಿನ ಸುದ್ದಿ ಹೋಗೋಣ. ಈಗ ಕೋಲಾರದಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಫೈಟ್ ನಡೀತಾ ಇದೆ. ನಿಮಗೂ ಕೂಡ ಗೊತ್ತಿದೆ, ನಾವು ಕೂಡ ತೋರಿಸ್ತಾ ಇದ್ವಿ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ನಾವು ಸಾಲವನ್ನ ಕಟ್ಟೋದಿಲ್ಲ ಅಂತ ಮಹಿಳೆಯರು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಇದರ ಹಿಂದೆ ಪಿತೂರಿ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಲ ಮನ್ನಾ ಪ್ರತಿಭಟನೆ ಹೋರಾಟಗಳು ಪ್ರಾಯೋಜಿತನ ಅನ್ನುವಂತ ಪ್ರಶ್ನೆ ಇದ್ದಿದೆ. ಮಹಿಳೆಯರ ಸರಣಿ ಪ್ರತಿಭಟನೆ ಹಿಂದೆ ರಾಜಕೀಯ ನಂಟೇನಾದರೂ ಇದೆಯಾ ಅಂತ. ಸಾಲ ಮನ್ನಾ ಪ್ರತಿಭಟನೆ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಎಂಬ ಆರೋಪವನ್ನ ಮಾಡಲಾಗ್ತಾ ಇದೆ. ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರ ಹೋರಾಟದ ಹಿಂದೆ ಕಾಂಗ್ರೆಸ್ ಪ್ರಾಯೋಜಿತ ಇದೆ. ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ನಾಯಕರ ಪ್ರಾಯೋಜಿತದಿಂದ ಆ ಪ್ರತಿಭಟನೆಗಳು ನಡೀತಾ ಇದೆ. ಅವ್ರು ಹಾಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಅಲ್ಲಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇರುವಂತವ್ರೆ ಕಾಂಗ್ರೆಸ್ ನಾಯಕರು, ಡಿ ಸಿ ಸಿ ಅಧ್ಯಕ್ಷರುಗಳು ಅಂತ ಆರೋಪವನ್ನು ಮಾಡಿದ್ದಾರೆ. ಎಚ್ ಡಿ ಕೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂತ ಅಲ್ಲಿ ಬೇರೆ ಏನು ಕೋಲಾರದಲ್ಲಿ ಈಗ ಕೂಗ್ತಾವ್ರಲ್ಲ, ಅದು ಮಾಡಿಸ್ತಾ ಇರೋ ಕಾಂಗ್ರೆಸ್ನರೇ. ಯಾಕೆಂದ್ರೆ ಅಲ್ಲಿ ಕೋಲಾರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ, ಅದೊಂದು ದೊಡ್ಡ ಕರ್ಮಕಾಂಡ. ಲೂಟಿ ಹೊಡೆದವ್ರು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ. ಆ ತನಿಖೆ ನಡೆದ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಯ್ತಾರೋ ಗೊತ್ತಿಲ್ಲ. ಈಗ ಅದಕ್ಕೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನು ಬಿಟ್ಟು ಮುಂದೆ ಬಿಟ್ಟು ಆ ಬ್ಯಾಂಕ್ನವ್ರ ನಡೆಸ್ತಾವ್ರ ಅಲ್ಲಿ ಅಲ್ಲಿರೋ ಡೈರೆಕ್ಟರ್ಗಳು. ನಕಲಿ ಸಂಘಗಳಿಗೆ ಡಿ ಸಿ ಸಿ ಬ್ಯಾಂಕ್ ಸಾಲವನ್ನ ಕೊಟ್ಟಿದೆ. ಸಾಲ ಮನ್ನಾ ಮಾಡಿದ್ರೆ ನಕಲಿ ಫಲಾನುಭವಿಗಳಿಗೆ ಲಾಭ ಆಗುತ್ತೆ. ಕೋಲಾರ ಸಂಸದ ಮುನಿಸ್ವಾಮಿ ಅವರು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅಕಸ್ಮಾತ್ ಇದು ಒಂದು ವಿಚಾರ ನೋಡಿದಾದ್ರೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರು, ಆದ್ರೆ ಗ್ಯಾರಂಟಿಲೂ ಇರಲಿಲ್ಲ, ಪ್ರಣಾಳಿಕೆಲ್ಲೂ ಕೂಡ ಇರಲಿಲ್ಲ. ಅಕಸ್ಮಾತ್ ಜೆ ಡಿ ಎಸ್ ಏನಾದರೂ ಬಂದಿದ್ರೆ ಅವ್ರ ಪ್ರಣಾಳಿಕೆಯಲ್ಲಿತ್ತು ಸ್ತ್ರೀ ಶಕ್ತಿ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ. ಅವಾಗ ಏನ್ ಸ್ಟೇಟ್ಮೆಂಟ್ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಎಚ್ ಡಿ ಕೆ. ಬಟ್ ಈಗ ಆರೋಪವನ್ನ ಮಾಡ್ತಾ ಇದಾರೆ. ಅದರ ಜೊತೆಗೆ ಬಿಜೆಪಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಬಿಜೆಪಿಯ ಕೋಲಾರದ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಕಲಿ ಸಂಘಗಳಿಂದ ಹಣವನ್ನ ಹೊಡಿಲಿಕ್ಕೆ ಕೆಲವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ, ಕೆಲವರು ಹಣ ಲಪ್ಟಾಯಿಸಲಿಕ್ಕೆ ಸಂಚನ್ನ ಮಾಡ್ತಾ ಇದ್ದಾರೆ ಅಂತ ಕೋಲಾರದ ಸಂಸದರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ರಾಮಯ್ಯನವರು ಇಲ್ಲಿ ಬಂದಾಗ ಮಹಿಳಾ ದಿನ ಮಹಿಳಾ ಸಮಾವೇಶ ಮಾಡಿದಾಗ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗೆ ನಾವು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಈಗ ಸಾಲ ಮನ್ನಾ ಮಾಡ್ತೀರಿ ಅಂತೇಳಿ ಅವ್ರು ಯಾವ ಬಾಯಿಂದ ಹೇಳಿದಾರೋ ಅದನ್ನ ಸಾಲ ಮನ್ನಾ ಮಾಡ್ಬೇಕಂತೇಳಿ ಮಹಿಳಾ ಸಂಘಗಳವ್ರು ಇಟ್ಕೊಂಡಿರ್ತಕ್ಕಂಥವ್ದು. ಇಲ್ಲಿ ಈಗಾಗಲೇ ಬೇದೆ ಹಗರಣಗಳಾಗಿರ್ತಕ್ಕಂಥ ಬಹಳಷ್ಟು ಹಗರಣಗಳು ಡಿ ಸಿ ಸಿ ಬ್ಯಾಂಕಲ್ಲಿ ಆಗಿರೋದ್ರಿಂದ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಹತ್ರ ಈ ಅನಿಲ್ ಕುಮಾರ್ ಇವರೆಲ್ಲ ವ್ಯಾಪಾರ ಮಾಡ್ಕೊತಾ ಇದ್ದಾರೆ. ನಾವು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈಗ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಹೆಣ್ಮಕ್ಳು ಕಟ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಇದನ್ನ ಆ ಹೆಣ್ಮಕ್ಳ ಮೇಲೆ ಹಾಕಿ, ಸಿದ್ದರಾಮಯ್ಯನವ್ರ ಮೇಲೆ ಹಾಕಿ, ಏನ್ ಕಾಸು ಉಳಿತದೋ ಆ ಕಾಸನ್ನೆಲ್ಲ ನಮ್ಗೆ ಶೇರ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ನಾನು ಕೊಟ್ಟಂಗಿರ್ಬೇಕು, ನೀನು ಹತ್ತಂಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರು ದಣಿಗಳು ಮಾಡೋಂಥವ್ದು ಇದನ್ನೆಲ್ಲ ನೋಡ್ತಾ ಇದ್ದಾರೆ. ನಾನು ಸ್ತ್ರೀಶಕ್ತಿ ಸಂಘದವ್ರಿಗೆ ಹೇಳೋದಿಷ್ಟೇ, ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದಾಗ ಎಲ್ಲರಿಗೂ ಹೇಳಿದ್ದಾರೆ, ಎಲ್ಲ ಮಾಧ್ಯಮಗಳಲ್ಲೂ ಇದೆ, ನಾವು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಮನ್ನಾ ಮಾಡ್ತೀರಿ ಅಂತ. ಬರೀ ಕೋಲಾರ ಜಿಲ್ಲೆಗೆಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸ್ತ್ರೀಶಕ್ತಿ ಸಂಘಗಳಿಗೆ ದಯವಿಟ್ಟು ನೀವು ನುಡ್ದಂಗೆ ನಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟ. ಕೋಲಾರದಲ್ಲಿ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಸರಣಿ ಪ್ರತಿಭಟನೆ ಪ್ರತಿಭಟನೆಗಳ ಬಗ್ಗೆ ಕೋಲಾರ ಎಸ್ ಪಿ ನಾರಾಯಣ್ ಅವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ತನಿಖೆ ಮಾಡಿಸುವಂತೆ ಬ್ಯಾಂಕ್ ನಿರ್ದೇಶಕರಿಂದಲೇ ದೂರನ್ನ ಕೊಡಲಾಗಿದೆ. ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ ಕೂಡ ಮಾತನಾಡಿದ್ದಾರೆ, ಸಾಲ ವಾಪಸ್ ಕಟ್ಟಿ ಬ್ಯಾಂಕ್ ಉಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಂದಂತ ಸಹ ಅವರು ಸಾಲ ಎಲ್ಲ ಮನ್ನಾ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿ ಮಹಿಳೆಯರು ಎಲ್ಲ ಸಹ ನಾವು ಸಾಲವನ್ನು ಕಟ್ಟೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಈ ರಿಕವರಿಗೆ ಹೋದಂತಹ ಬ್ಯಾಂಕ್ ಸಿಬ್ಬಂದಿ ಇರ್ಬೋದು ಅಥವಾ ಕೋಪರೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲರಿಗೂ ಸಹ ತುಂಬ ಜನ ತರಾಟೆಗೆ ತಗೊತಾ ಇದ್ದಾರೆ. ಬಿಸ್ನಳ್ಳಿ ಗ್ರಾಮದಲ್ಲಿ ಸಹ ಇದೇ ರೀತಿ ಒಂದು ಘಟನೆ ನಡೆದು ಹಂಸವೇಣಿ ಮತ್ತು ಅವರ ಜೋಸಫನ್ ಅವರೆಲ್ಲ ಸಹ ಅಲ್ಲಿಗೆ ಹೋಗಿದ್ದರು, ಸಾಲ ಕೇಳಿದಾಗ ಮಹಿಳೆಯರು ಕೊಟ್ಟಿಲ್ಲ, ಹಾಗಾಗಿ ವಾಪಸ್ ಬಂದಿದ್ದಾರೆ. ಬಟ್ ಅದೇ ಗ್ರಾಮದಲ್ಲಿ ಒಬ್ಬ ಮಂಜು ಅಂತ ಒಂದು ವ್ಯಕ್ತಿ ಅವಂದೇ ಒಂದು ಹಳೆ ಬೈಕ್ನ ತಂದು ಅದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಎಲ್ಲ ಹಾಕಿ ಅದನ್ನು ವಿಡಿಯೋ ಮಾಡಿ ಸಾಲ ವಸೂಲಾತಿಗೆ ಬಂದ ಸಿಬ್ಬಂದಿಗೆ ತರಾಟೆ ತಗೊಂಡ ಗ್ರಾಮಸ್ಥರು ಅಂತ ಒಂದು ನ್ಯೂಸ್ ಮಾಡಿ ಸಿದ್ದರಾಮಯ್ಯ ಅವರು ವೇಮಗಲ್ಲಿಗೆ ಬಂದಾಗ ಮಹಿಳೆಯರ ಸಮಾವೇಶದಲ್ಲಿ
ಮಾತನಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಬಂಗಾರಪೇಟೆಯ ಶಾಸಕರಂತ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ವಿಶೇಷವಾದಂತಹ ಕಾಳಜಿಯಿಂದ ಮಹಿಳಾ ಸ್ವಸಹಾಯ ಸಂಘಗಳು ಸಾಲ ಮನ್ನಾ ಆಗಬೇಕು ಅಂತಕ್ಕಂತ ಉದ್ದೇಶದಿಂದ ಅವರೊಂದು ಚೀಟಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ಅದರಲ್ಲಿದ್ದುದನ್ನ ಹೇಳಿರೋದು ಸತ್ಯ ಅಂತ ನಾವು ಹೇಳ್ತಾ ಇದೀವಲ್ಲ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡತಕ್ಕಂಥದ್ದು ಬರಲಿಲ್ಲ. ಅದ ಕಾರಣ ನನಗೆ ಗೊತ್ತಿಲ್ಲ. ಏನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಯಿತು, ಪ್ರಣಾಳಿಕೆ ಸಮಿತಿಯಲ್ಲಿ ಏನು ಚರ್ಚೆ ಆಯಿತು, ಅದರ ಸಾಧಕ ಬಾಧಕಗಳು ಏನು ಚರ್ಚೆ ಆದರು, ಇದು ಯಾವುದು ಕೂಡ ನನಗೆ ಗೊತ್ತಿಲ್ಲ, ಪ್ರಣಾಳಿಕೆಯಲ್ಲಿ ಬರಲಿಲ್ಲ. ಆದರೂ ಕೂಡ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದು ಅವತ್ತು ಹೇಳಿದಂಥ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ನಾವು ಹೆಣ್ಮಕ್ಳು ಸಾಲ ಕಟ್ಟೋದಕ್ಕೆ ಹಿಂಜರಿಕೆ ಆಗ್ತಾ ಇದೆ ಅಂತ ಹೇಳೋಂಥ ಮಾತು ಹೇಳ್ತಾರೆ. ನಾನು ಹೇಳೋದಿಷ್ಟೇ, 100% ರಿಕವರಿ ಇತ್ತು ಮಾರ್ಚ್ ತಿಂಗಳವರೆಗೂ, ಇವಾಗ ಇದ್ದಕ್ಕಿದ್ದಂಗೆ ಬುಗಲೆದ್ದಿದೆ. ಇದು ದಯವಿಟ್ಟು ಹೆಣ್ಮಕ್ಳಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡೋದು ಸಂತೋಷ, ನಂದು ಅದಕ್ಕೆ ವಿರೋಧ ಇಲ್ಲ. ಹೌದು, ಸಿದ್ದರಾಮಯ್ಯನವರು ಗಣತವೆತ್ತ ಈಗಿನ ಮುಖ್ಯಮಂತ್ರಿ, ಆಗಿನ ವಿರೋಧ ಪಕ್ಷದ ನಾಯಕರು ಕೋಲಾರ ವೇಮಗಲ್ಲು ಗೌರಿಬಿದ್ನೂರಲ್ಲಿ ಸಾಲ ಮನ್ನಾದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರು, ಸತ್ಯನೇ ಒಪ್ಕೋತೀನಿ ನಾನು. ಆದರೆ ಇನ್ನು ಸಾಲ ಮನ್ನದ ಬಗ್ಗೆ ಅವರು ಘೋಷಣೆ ಮಾಡಿಲ್ಲ. ದಯವಿಟ್ಟು ತಾಯಂದರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಸಿದ್ದರಾಮಯ್ಯನಲ್ಲಿ ತಾವು ಏನು ಪ್ರತಿನಿತ್ಯ ನಮ್ಮ ಸಿಬ್ಬಂದಿ ಬಂದಾಗ ಘರ್ಷಣೆ ಹಿಡಿತಾ ಇದ್ರೆ ಅದು ಒಳ್ಳೇದಲ್ಲ. ಅವ್ರು ಇವತ್ತು ಎದುರಿಗೆ ಒಂಥರ ಹಿಂಸೆ ಅನುಭವಿಸ್ತದೆ ನಮ್ಮ ಸಿಬ್ಬಂದಿ. ಕೈ ಮುಗಿದು ಕೇಳ್ಕೊಳ್ಳೋದ್ರಿಂದ ನಿಮ್ಮ ಕಂತುಗಳು ನಿಮ್ಮ ಪಾವತಿ ಮಾಡಿ, ಬ್ಯಾಂಕ್ ಉಳಿಸಿ, ಬ್ಯಾಂಕ್ ನಿಮ್ಮದು, ನಂದೇನಲ್ಲ. ಹೆಣ್ಮಕ್ಳು ಸ್ಪೆಷಲಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ, ಎರಡು ಜಿಲ್ಲೆ ಸೇರುತ್ತೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿಬಿಟ್ಟು ಒಂದು ಡಿ ಸಿ ಸಿ ಬ್ಯಾಂಕ್ ಇರುವಂತದ್ದು. ಅಲ್ಲಿನ ಸ್ತ್ರೀ ಶಕ್ತಿ ಸಂಘದವರು ನಾವು ಸಾಲವನ್ನ ಕಟ್ಟೋದಿಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸ್ತ್ರೀ ಶಕ್ತಿ ಕಿಚ್ಚು ಯಾವ ರೀತಿಯಾಗಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅಂತ ನೋಡೋದಾದ್ರೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ನಾವು ಸಾಲವನ್ನ ಕಟ್ಟೋದಿಲ್ಲ ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ನಾ ಕಳೆದ 15 ದಿನಗಳಿಂದ ತೀವ್ರಗೊಂಡಿರುವಂತಹ ಪ್ರತಿಭಟನೆ, ಅದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಆಮೇಲೆ ರಿಕವರಿಗೆ ಅಂತ ಸಿಬ್ಬಂದಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೊಟ್ಟಂತ ಭರವಸೆಯಂತೆ ಅದನ್ನ ಈಡೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಜೂನ್ 8 ಬ್ಯಾಂಕ್ ಸಿಬ್ಬಂದಿಯನ್ನ ಕಟ್ಟಿ ಹಾಕಿದ್ರು, ಜೂನ್ 8 ಅದಾದ್ಮೇಲೆ ಜೂನ್ 14 ವಿವಿಧ ಗ್ರಾಮಗಳಲ್ಲಿ ಸಾಲ ಕಟ್ಟಲ್ಲ ಅಂತ ಬ್ಯಾನರ್ ಅನ್ನ ಕೂಡ ಹಾಕಲಾಗಿತ್ತು. ನಾವಂತೂ ಸಾಲ ಕಟ್ಟಲ್ಲ, ಸಾಲ ಕೇಳಕ್ ಬರಬೇಡಿ, ಸಾಲ ಕೇಳಕ್ ಬಂದ್ರೆ ಸರಿ ಇರಲ್ಲ ಅಂತೆಲ್ಲ ಬ್ಯಾನರ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ನಾ ಜೂನ್ 18 ರಾಜಿನಹಳ್ಳಿಯಲ್ಲಿ ದೊಣ್ಣೆಯನ್ನ ಹಿಡ್ಕೊಂಡು ಸಿಬ್ಬಂದಿಗೆ ಬೆದರಿಕೆ ಹಾಕಿದ್ರು, ಊರ್ನ ಹೊರಗಡೆ ನಿಲ್ಲಿಸಿದ್ರು ಅಲ್ಲಿನ ಮಹಿಳೆಯರು. ಸೊ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನ ಸಾಲವನ್ನ ಪ್ರತಿಭಟನೆ ಇದೆಯಲ್ಲ, ಅನುಮಾನಗಳು ಮೂಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕುಮಾರಸ್ವಾಮಿ ಅವರು ಹೇಳ್ದಂತೆ ಏನ್ ಅನುಮಾನ ಅಂದ್ರೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರೇ ಶಾಮೀಲಾದಂತ ಶಂಕೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕರ ಪ್ರಾಯೋಜಿತ ಹೋರಾಟ ಎಂಬ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಅಧ್ಯಕ್ಷರು, ಇನ್ನೊಂದು ಅಲ್ಲಿನ ನಿರ್ದೇಶಕರುಗಳ ಪ್ರಾಯೋಜಿತವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಹೋರಾಟ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನವರೇ ಮಾಡಿದಂತ ಪಿತೂರಿ ಅಂತ ಗುಸು ಗುಸು ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನಾ ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ಎಂಬ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಟಿ ಕೋಟಿ ಹಣವನ್ನ ಲಪಟಾಯಿಸುವಂತ ಹುನ್ನಾರ ಏನಾದರೂ ಇದೆಯಾ ನಿಜವಾಗ್ಲೂ ಅನ್ನುವಂತ ಆರೋಪಗಳಿದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ರಘುರಾಜ್, ನಾವು ಈಗಾಲ್ರೆಡಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇತ್ತು, ಬೆದರಿಕೆಯನ್ನ ಒಡ್ಡಲಾಗ್ತಾ ಇತ್ತು, ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ರು, ಪೀಕಲಾಟ ಇತ್ತು ಅವ್ರ ರಿಕವರಿಗೆ ಹೋದಂತ ಸಂದರ್ಭದಲ್ಲಿ ಅಂತ. ಇದೆಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಆಕ್ಚುಲಿ ಗ್ರೌಂಡ್ ರಿಯಾಲಿಟಿ ಅಂತ ನೋಡೋದಾದ್ರೆ ಏನಾಗ್ತಾ ಇದೆ ಅಂತ, ಆರೋಪಗಳು ನಿಜನಾ ಅಂತ. ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಈಗ ಎರಡು ಜಿಲ್ಲೆಯಲ್ಲಿ ಸುಮಾರು 28,000 ಹೆಚ್ಚು ಸಂಘಗಳಿಗೆ 731 ಸಾಲವನ್ನ ಈಗ ಡಿಸಿಸಿ ಬ್ಯಾಂಕ್ ಕೊಟ್ಟಿದೆ. ಈ ಹಣವು ಕೂಡ ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ಟಿರುವ ಒಂದು ಸಾಲವಾಗಿದೆ. ಇದು ಯಾವ್ದು ಎಲ್ಲವನ್ನು ಕೂಡ ಆಯಾ ಕಂತಿನಲ್ಲಿ ಮರುಪಾವತಿ ಮಾಡಬೇಕು ಅಂತಕ್ಕಂತ ಒಂದು ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಆದ್ರೆ ಈಗ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆಯಿಂದ ಬ್ಯಾಂಕಿಂಗ್ ನ ವ್ಯವಸ್ಥೆಯಲ್ಲಿ ಈಗ ಹಣ ಮತ್ತೆ ಪಾವತಿ ಆಗುವುದು ಈಗ ಸಾಕಷ್ಟು ಈಗ ನಿಂತಿರೋದು. ಹೀಗಾಗಿನೇ ಬ್ಯಾಂಕ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಮಹಿಳೆಯರು ಕೂಡ ಮಾಡ್ತಕ್ಕಂತ ಒಂದು ಹೋರಾಟದ ಹಿಂದೆ ಕಾಂಗ್ರೆಸ್ನ ಏನ್ ಕೆಲವು ನಿರ್ದೇಶಕರು ಇದ್ದಾರೆ ಅಂತಕ್ಕಂತ ಒಂದು ಮಾತನ್ನ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿರುವಂತದ್ದು. ಅದ್ರ ಜೊತೆಗೆ ಕೋಲಾರದಲ್ಲಿ ಇರ್ತಕ್ಕಂತ ಬಿಜೆಪಿ ನಾಯಕರು ಕೂಡ ಇದ್ರಿಗೆ ಈ ಸಂಬಂಧಪಟ್ಟ ಮೇಲಿಂದ ಮೇಲೆ ಕೆಲವೊಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಈ ಒಂದು ಹೇಳಿಕೆಗಳು ನಿಜಾನ ಅಥವಾ
ಅಂದ್ರೆ ಈ ಒಂದು ಹೋರಾಟಗಳು ಪ್ರಾಯೋಜಿತ ಒಂದು ಹೋರಾಟ ಅನ್ನತಕ್ಕಂತ ಒಂದು ಸಂಶಯ ಕೂಡ ಈಗ ಪೊಲೀಸ್ ಇಲಾಖೆಗೆ ಮೂಡಿರುವಂತದ್ದು. ಎಸ್ಪೆಷಲಿ ಈಗ ಮೊನ್ನೆ ಮುಳುಬಾಗಿಲಿನ ಒಂದು ಬಿಸ್ತಳ ಗ್ರಾಮದಲ್ಲಿ ಈಗ ಬೈಕ್ ಸುಟ್ಟು ಮಹಿಳೆಯರು ಪ್ರತಿಭಟನೆ ಮಾಡಿದ್ರು ಅಂತಕ್ಕಂತ ಒಂದು ವಿಚಾರವನ್ನ ಸಾಕಷ್ಟು ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿತ್ತು. ಆದ್ರೆ ಪೊಲೀಸರ ತನಿಖೆ ನಂತರ ಅದು ಬಯಲಾಗಿದ್ದು ಏನಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸಂಬಂಧ ಇದ್ದಿರ್ತಕ್ಕಂಥ ಒಂದು ವ್ಯಕ್ತಿ ಗುಜರಿಯಲ್ಲಿರ್ತಕ್ಕಂಥ ಒಂದು ವೆಹಿಕಲ್ ಅನ್ನ ತಗೊಂಬಂದು ಅಲ್ಲಿ ಅದಕ್ಕೆ ಒಂದು ಪೆಟ್ರೋಲ್ ಅನ್ನು ಹಾಕಿ ಬೆಂಕಿಯನ್ನು ಹಚ್ಚಿದ್ರು. ಆದ್ರೆ ಅದರ ಸಂಬಂಧಪಟ್ಟಂತೆ ಮಹಿಳೆಯರು ಹೋರಾಟವನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಬಿಂಬಿಸಲಾಗಿತ್ತು. ಇದೆಲ್ಲವನ್ನು ಕೂಡ ಈಗ ಪೊಲೀಸರು ಕೂಡ ಒಂದು ಸಂಶಯವನ್ನು ಮುಟ್ಟಿದೆ. ಈ ಸಂಬಂಧಪಟ್ಟಂತೆ ಬ್ಯಾಂಕ್ನ ಏನು ಮಹಿಳೆಯರು ಏನು ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಆ ಹೋರಾಟದಿಂದ ಯಾರು ಇದ್ದಾರ ಅಂತಕ್ಕಂಥ ಒಂದು ಸಂಶಯವನ್ನು ಕೂಡ ಅವರು ಮೂಡಿಸಿರುತ್ತದೆ. ಈ ಆಂಗಲ್ ಕೂಡ ನಾವು ತನಿಖೆ ಮಾಡಿ ಸರ್ಕಾರಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇರೋದು. ಆದ್ರೆ ಈಗ ಕೋಲಾರ ಡಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಬರೋದಾದ್ರೆ ಈಗ ಮಹಿಳೆಯರಿಗೆ ಮಹಿಳೆಯರ ಸಬಲೀಕರಣಕ್ಕೆ ಈ ಒಂದು ಡಿಸಿಸಿ ಬ್ಯಾಂಕ್ ಸಾಲ ಸಾಕಷ್ಟು ಈಗ ಅವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಈ ವಿಚಾರದಲ್ಲಿ ಇಟ್ಕೊಂಡು ನಕಲಿ ಸಂಘಗಳನ್ನ ಸ್ಥಾಪನೆ ಮಾಡೋ ಮೂಲಕ ಅದರಲ್ಲಿ ನಕಲಿ ಫಲಾನುಭವಿಗಳನ್ನ ಅಲ್ಲಿ ಇರೋ ಮೂಲಕ ಈ ಸಾಲ ಮನ್ನಾ ಆದ್ರೆ ನಂತರ ಆ ಒಂದು ಖಾತೆಗಳಿಗೆ ಹೋಗುವಂತ ಹಣವನ್ನ ದುರ್ಬಳಕೆ ಕೂಡ ಆಗುತ್ತೆ ಅಂತ ಈಗ ಕೆಲವೊಂದು ಆರೋಪಗಳು ಕೇಳ್ಬರ್ತಾ ಇದೆ. ಹಾಗಾಗಿನೇ ಸಂಘಗಳ ಒಂದು ನೈಜತೆಯ ಒಂದು ಪರಿಶೀಲನೆ ಕೂಡ ಆಗ್ಬೇಕಾಗಿದೆ ಅಂತಕ್ಕಂತ ಒತ್ತಾಯ ಕೂಡ ಈಗ ಕೇಳ್ಬರ್ತಾ ಇರೋದು. ಈ ಸಂಬಂಧಪಟ್ಟಂತೆ ಅನಿಲ್ ಕುಮಾರ್ ಅವರು ಏನ್ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಅನಿಲ್ ಕುಮಾರ್ ಅವರು ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಒಂದು ವಿಚಾರ ನಾವು ಈಗ ಅವರು ತಳ್ಳಿ ಹಾಕಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮುಂದಿನ ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಕೋಲಾರದನ್ನ ನೋಡಿದ್ರಿ, ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ತ್ರೀ ಶಕ್ತಿ ಸಂಘದವರು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು ಅಂತ. ಈಗ ಸರ್ಕಾರ ಅಲ್ಲಿ ತನಿಖೆಯನ್ನ ಮಾಡಿಸ್ಬಿಟ್ಟು ಅದಾದ ನಂತರ ಸ್ತ್ರೀ ಶಕ್ತಿ ಸಾಲವನ್ನ ಮನ್ನಾ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ತಾರ, ಅಥವಾ ಸಾಲವನ್ನ ಮನ್ನನೇ ಮಾಡೋದಿಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಮುಂದಿನ ಸುದ್ದಿ, ಸಿಐಡಿಯಲ್ಲಿ ಧೂಳಿಡ್ತಾ ಇರುವಂತದ್ದು ಸಾಕಷ್ಟು ಪ್ರಕರಣಗಳು. ಅಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಅದ ಆ ಪ್ರಕರಣಗಳಿಗೆ ಇತಿಶ್ರೀಯನ್ನ ಆಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.